ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಎಪಿಸೋಡ್ನಲ್ಲಿ ಕಡಲೆಬೇಳೆ ಪಾಯಸ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂದ ಹಾಗೆ ಕಡಲೆಬೇಳೆ ಪಾಯಸ ನಾನು ಯಾಕೆ ಮಾಡೋಕ್ಕೆ ಹೊರಟೆ ಅಂದರೆ, ನನಗೆ ತಿನ್ನಬೇಕು ಅಂತ ಅನ್ನಿಸ್ತು. ಆ ದಿನ ಯಾರೂ ಇರಲಿಲ್ಲ ಮನೆಯಲ್ಲಿ, ಬಟ್ ನಾನು ಪಾಯಸ ಮಾಡೋಕ್ಕೆ ಹೊರಟೆ. ಆದರೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ನನಗೆ ಗೊತ್ತಿರಲಿಲ್ಲ. ಯಾವ ರೀತಿ ಆಯಿತು ಅನ್ನೋಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮುಂದಕ್ಕೆ ನೋಡ್ತಾ ಹೋಗೋಣ, ಬನ್ನಿ. ನಾವೆಲ್ಲ ಕಡಲೆಬೇಳೆ ಪಾಯಸ ಮಾಡೋದಕ್ಕೂ ಮುನ್ನ ಅದನ್ನು ತೊಳೆದು ಸ್ವಲ್ಪ ಹೊತ್ತು ಆರಲಿ ಅಂತ ಬಿಡ್ತೀವಿ. ಮೆಣಸಿಗೂ ಕೂಡ ಇದೇ ಪ್ರೊಸೀಜರ್ ಇರುತ್ತೆ. ಇದೆಲ್ಲ ಆದ ಬಳಿಕ ಕಡಲೆಯನ್ನು ಕುಕ್ಕರ್ಗೆ ಹಾಕಿ 2-3 ವಿಸಿಲ್ ಬರೋವರೆಗೆ ಕಾಯ್ತೀವಿ. ಇನ್ನೊಂದು ಬದಿಯಲ್ಲಿ ನೀವು ತೆಂಗಿನ ಹಾಲು ರೆಡಿ ಮಾಡಿಟ್ಟುಕೊಳ್ಬೇಕು. ಅದಕ್ಕೆ ನೀವು ಚಿಪ್ಪು ಸುಲಿದ ತೆಂಗಿನಕಾಯಿ ತಗೊಂಡು ಕಟ್ ಮಾಡಿ ಒಂದು ಬಾಣಲಿಗೆ ಕಾಯಿ ತುರಿದು ಅದನ್ನು ರುಬ್ಬೋದಕ್ಕೆ ರೆಡಿ ಮಾಡಿಟ್ಕೊಳ್ಬೇಕು. ಇದಾದ ಬಳಿಕ ಅದನ್ನು ಸೋಸಿಕೊಳ್ಬೇಕು. ಫ್ರೆಂಡ್ಸ್, ತುಂಬ ಜನ ಅಕ್ಕಿಯನ್ನು ಕಡಲೆಬೇಳೆ ಜೊತೆಗೆ ಮಿಕ್ಸ್ ಮಾಡ್ತಾರೆ, ಅದು ಒಳ್ಳೆಯ ಕ್ರಮವೇ. ಬಟ್ ನನಗೆ ಗೊತ್ತಿರಲಿಲ್ಲ ಪಾಯಸ ಮಾಡೋದು ಹೇಗೆ ಅಂತ. ನಾನು ಯಾರಲ್ಲೂ ಫೋನ್ ಮಾಡೋಕ್ಕೆ ಹೋಗಿರಲಿಲ್ಲ, ಯೂಟ್ಯೂಬ್ ಕೂಡ ನೋಡಿರಲಿಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಏನಾದರೂ ಅಕ್ಕಿ ಐಟಮ್ ಹಾಕಬೇಕು ಅಂತ. ಏನೋ ಪುಣ್ಯಕ್ಕೆ ಬೆಳಗ್ಗೆ ದೋಸೆಗೆ ಅಂತ ಅಕ್ಕಿಯನ್ನು ರುಬ್ಬಿದ್ದೆ. ಆ ರುಬ್ಬಿದಂತಹ ಹಿಟ್ಟು ನಮ್ಮ ಮನೆಯಲ್ಲಿತ್ತು, ಫ್ರಿಜ್ಜಲ್ಲಿತ್ತು. ಅದನ್ನು ತಗೊಂಡು ಬಂದು ಈ ಕಡಲೆಬೇಳೆಗೆ ಹೊಯ್ದೆ. ಆ ನಂತರ ಸ್ವಲ್ಪ ಕಡಲೆಬೇಳೆ ಪಾಯಸ ಒಂದು ಹಂತಕ್ಕೆ ಬಂತು, ಚೆನ್ನಾಗಾಯಿತು. ಬೆಲ್ಲ ಕೂಡ ಹಾಕಿದೆ, ಉಪ್ಪನ್ನು ಸೇರಿಸಿದೆ. ಇದಾದ ಬಳಿಕ ತೆಂಗಿನ ಹಾಲನ್ನು ಸೇರಿಸಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟೆ. ಬೇಳೆ ಪಾಯಸದ ಮೂರನೇ ಹಂತ ಬೆಲ್ಲವನ್ನು ಆ್ಯಡ್ ಮಾಡುವಂಥದ್ದು ಕೂಡ ಆಯಿತು. ನೀವು ಬೆಲ್ಲ ಸೇರಿಸುವಾಗ ಅದನ್ನು ಬೇಯಿಸೋದೇ ಒಳ್ಳೆಯದು, ಅದರಲ್ಲಿ ಕಸಗಳೇನಾದರೂ ಇದ್ದರೆ ಬೇಗನೆ ಗೊತ್ತಾಗ್ಬಿಡುತ್ತೆ. ಈಗ ಬೆಲ್ಲವನ್ನು ಸೇರಿಸಾದಮೇಲೆ ಇನ್ನು ನೀವು ಏಲಕ್ಕಿ ತುಪ್ಪವನ್ನು ಕೂಡ ಸೇರಿಸಬಹುದು. ರುಚಿ ರುಚಿಯಾದ ಕಡಲೆ ಪಾಯಸ ರೆಡಿಯಾಗಿದೆ. ಪಾಯಸ ಆದಮೇಲೆ ಇಬ್ಬರು ಗೆಸ್ಟ್ ನಮ್ಮ ಮನೆಗೆ ಬಂದಿದ್ದರು, ಅವರು ತಿಂದು ಚೆನ್ನಾಗಾಗಿದೆ ಪಾಯಸ ಅಂತ ಹೇಳಿದರು. ತುಂಬಾ ಖುಷಿಯಾಯಿತು. ಯಾಕೆಂತ ಹೇಳಿದರೆ, ನನಗೆ ಈ ಕಡಲೆಬೇಳೆ ಪಾಯಸ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬೇರೆಲ್ಲ ಪಾಯಸ ಮಾಡಿದ್ದೀನಿ, ಬಟ್ ಕಡಲೆಬೇಳೆ ಪಾಯಸ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಹಾಗೆ ಹೇಳಿದ್ದು ನನಗೆ ತುಂಬ ಖುಷಿಯಾಯಿತು. ನಿಮಗೆ ಏನಾದರೂ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ, ಯಾವ ಥರ ಪಾಯಸ ಮಾಡಬೇಕಿತ್ತು, ಏನು ಆ್ಯಡ್ ಮಾಡಬೇಕಿತ್ತು ಅನ್ನೋಂಥದ್ದನ್ನು ಕೂಡ ನೀವು ಹೇಳ್ಬೋದು. ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.